ಆಸೆಗಳನ್ನು ಸಾಯಿಸಬಾರ್ದು, ಬದುಕಿಸಿರ್ಬೇಕು. ಏನಕ್ಕಂದರೆ ಗೊತ್ತಿಲ್ಲ ಯಾವಾಗ ಕನಸು ನನಸಾಗುತ್ತೆ ಅಂತ. ಆಸೆ ಇದ್ದರೆ ಕಷ್ಟಪಡ್ತೀವಿ, ಕಷ್ಟಪಟ್ಟರೆ ಆಸೆ ಆಗಿದ್ದನ್ನ ತಗೊತೀವಿ. ಅದಕ್ಕೆ ಹೇಳಿದ್ದು. ಅದೇ ನನ್ನ ಡ್ರೀಮ್ ಬೈಕ್ Z900. ಯಾವಾಗ ತಗೊತೀನೋ, ಈ ಶೋರೂಮ್ ಒಳಗೆ ಯಾವಾಗ ಬರ್ತೀನೋ ಗೊತ್ತಿಲ್ಲ ಗುರು. ಅಲ್ಲೊಂದು ನಿಂತೈತೆ, ಇಲ್ಲೊಂದು ನಿಂತೈತೆ Z900. ಆಲ್ಮೋಸ್ಟ್ 300 ಇರೋದೇ ಜಾಸ್ತಿ. ಐ ಲವ್ Z900, ತುಂಬ ಇಷ್ಟ ರೀ. ಯಾವಾಗ ತಗೊತೀನೋ ಗೊತ್ತಿಲ್ಲ, ಬಟ್ ಒಂದಲ್ಲ ಒಂದಿನ ತಗೊತೀನಿ Z900. ಇದು ನಿಮ್ದ? ನಿಮಿಷ ಗುರು, ಗಾಡಿ ನೋಡೇ ಬಿಡೋನಾಗಿದೆ. ಇಲ್ಲ, ನಾನು ಆ್ಯಕ್ಚುಲಿ ನೋಡಿದ್ದೀನಿ ಗಾಡಿ, ಬಟ್ ಆದರೂ ಸ್ವಲ್ಪ ಕ್ಲೋಸಿಂದ ತೋರಿಸ್ತೀನಿ ನೋಡಿ. Z900 ಆಕ್ಸಿಡೆಂಟ್ ಬೈಕ್ ಅನಿಸುತ್ತೆ. AC ಪ್ರಾಜೆಕ್ಟರ್. ನಮ್ಮನ್ನು ಏನು ಸೌಂಡ್ ಗೊತ್ತಾ ಅಲ್ವಾ ಬೈ? AC ಪ್ರಾಜೆಕ್ಟರ್ ಭಾಳ ಸೌಂಡ್ ಅಲ್ಲ, ಭಾಳ. ಕಿವಿ ಹಡ್ದೋಗುತ್ತವನ ಅಜ್ಜಿ ನೋಡ್ರಿ ಹೆಂಗಿದೆ. 4-ಸಿಲಿಂಡರ್ ವೆಹಿಕಲ್, ಒಂದಲ್ಲ ಒಂದಿನ ತಗೊಳೋಣ. ಇದು ಇದು AC ಪ್ರೊಜೆಕ್ಟರ್ ನೋಡ್ರಿ. ಅವ್ನ ಮನೆ ಹೆಂಗೈತೆ, ಇದು ಬಾವಿ DV ಕಿಲ್ಲರ್ ತೆಗ್ದಿದ್ದಾರೆ. ಒಂದಿನ ತಗೋಬೇಕು ಈ ಗಾಡಿ, ಬಿಡಲ್ಲ. ಅದು ಡ್ರೀಮು, ಇದಾದ್ರ ಪ್ರೊಸೆಸ್. ಯಾವಾಗ ಕನಸು ನನಸಾಗುತ್ತೋ ದೇವ್ರಾಣೆ ಗೊತ್ತಿಲ್ಲ, ಬಟ್ ಒಂದು ಸೆಕೆಂಡಲ್ಲಾದರೂ ಎತ್ತುತ್ತೇನೆ ರೀ ನಾನು ಆ ಗಾಡಿನ. ಎಷ್ಟು ಮಟ್ಟಿಗೆ ಇಷ್ಟ ಅಂದರೆ ನನಗೆ ಅಷ್ಟಂದರೆ ಅಷ್ಟು ಇಷ್ಟ ನನಗೆ ಆ ಗಾಡಿ. ಏನಕ್ಕೆ ಸೌಂಡಿಗಾಯಿತು ಗಾಡಿ ಇಷ್ಟ ಆಗೋಕ್ಕೆ ಏನು ರೀ ರೀಸನ್ ಬೇಕು? ಅಷ್ಟೇ, ಅದು ಅದು ಇಷ್ಟ ಇದು ಇಷ್ಟ ಅದ್ರಾಗ ಅದೆಲ್ಲ ಇಲ್ಲ. ಗಾಡಿ ಫುಲ್ ಪೇಸ್ ಶೇಪೇ ಇಷ್ಟ ನನಗೆ. ಆ ಗಾಡಿ ತುಂಬ ಇಷ್ಟ ರೀ ಆ ಗಾಡಿ. ಅದು ಮತ್ತು ಟೆನಾರ್ ನನಗೆ Z900ಕ್ಕಿಂತನೂ ಟೆನಾರ್ ಭಾಳ ಇಷ್ಟ. ಟೆನಾರ್ ಈಗ ಏನಕ್ಕೆ ಅಷ್ಟೊಂದು ನಾನು ಮಾತಾಡ್ತಿಲ್ಲ ಅಂದರೆ, ಇಲ್ಲಿ ಟೆನಾರ್ ಇರಲಿಲ್ಲ. ಇವನು ನೋಡೋಣ, ಟೆನಾರ್ ಇರಲಿಲ್ಲ. ಟೆನಾರ್ ಆ್ಯಕ್ಚುಲಿ 22-23 ಲಕ್ಷ ಗಾಡಿ. ನಾವು 2-ವೀಲ್ ಎಲ್ಲ ಅಷ್ಟೊಂದು ಕೊಟ್ಟು ತಗೊಳ್ಳೋ ಅಷ್ಟು ದುಡ್ಡು ನಮ್ಮ ಹತ್ರ ದೇವ್ರಾಣೆ ಇಲ್ಲ. ಸೊ ಒಂದು ಕಮ್ಮಿ ಬಜೆಟ್ಟಲ್ಲಿ ಒಂದು ಸೂಪರ್ ಬೈಕು ಯಾವುದಂದರೆ ಬೆನಾಲಿ ಬರುತ್ತೆ, Z900 ಬರುತ್ತೆ, Z800, 650 ಇವೆಲ್ಲ ಬರುತ್ತೆ. ಕವಶಕ್ಕೆ ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ. BMW ಈ ರೀತಿ ಯಾವುದೇ BMW ಸೂಪರ್ ಬೈಕ್ ಇಲ್ಲ. ಅದು ಡೈರೆಕ್ಟ್ S1000 RR ಜನ್ರೇಷನ್ 1, 2, 3 ಹಿಂಗೆ ಹೋಗ್ಬಿಡುತ್ತೆ. ಸೊ ನನಗೆ ಈ ಸೆಗ್ಮೆಂಟಲ್ಲಿ ನಾನು ಅಫೋರ್ಡ್ ಮಾಡ್ಬೋದು ಅನ್ನೋ ಪ್ರೈಸಲ್ಲಿ ಇರೋದಕ್ಕೆ ನನಗೆ ಈ ಗಾಡಿ ಇಷ್ಟ. ಈಗ ಬೆನಾಲಿ ನೋಡೋಕೆ ಹೋದೆ ಅಂದರೆ ಡ್ಯೂಕ್ ಪ್ರೈಸಲ್ಲಿ ಬೆನಾಲಿ ಸಿಗುತ್ತೆ, ಬಟ್ ಭಾಳ ಹಳೆ ಗಾಡಿ, ಅದ್ರ ಪೇರ್ ಪಾರ್ಟ್ಸ್ಗಳು ಸಿಗೋಲ್ಲ ನಮಗೆ, ಅದು ಭಾಳ ಕಷ್ಟ. ಕವಶಕ್ಕೆ ಸಿಕ್ಬಿಡುತ್ತೆ, ಮಾಡಿಬಿಡ್ತಾರೆ, ತೊಂದರೆ ಇಲ್ಲ. ಸೊ ಅದಕ್ಕೆ Z900 ಒಂದು, ಹಾಂ ನನ್ನ ಲಕ್ ಚೆನ್ನಾಗಿದ್ದರೆ ಶೋರೂಮಿಂದ ಓಕೆ ಅಪ್ಪ ಪರವಾಗಿಲ್ಲ ಅನ್ನೋ ಲೆವೆಲಿಗೆ ಇತ್ತಂದರೆ ಸೆಕೆಂಡ್. ಆ ಗಾಡಿ ಏನು ಹೇಳೋಣ ರೀ, ಮನಸ್ಸಿಗೆ ಒಂಥರ ಹೊಡೆದ್ಬಿಡುತ್ತೆ ಆ ಗಾಡಿ ನೋಡಿದ ತಕ್ಷಣ. ನಾನು ದುಡ್ಡಿದ್ದರೆ ಅಕ್ಕ ನನ್ನ ಏನು ಅಣ್ಣ ಅಣ್ಣ ಯಪ್ಪ ನೀ ಮೋನ್ ದುಡ್ಡಿದ್ದರೆ ಯಾವಾಗಲೂ ತೊಗೊಂಬಿಡ್ತಿದ್ದೆ ನಾನು. ಈ ಗಾಡಿ ಬದಲು ಆ ಗಾಡಿ ಎತ್ತುತ್ತಾ ಇದ್ದೆ, ಇಲ್ಲಾಂದರೆ ಒಂದು S1000 RR ಇಡ್ತಿದ್ದೆ, ZX10R ಇಡ್ತಿದ್ದೆ. ನಮ್ಮ DV ಮಾಡ್ತಾರೆ ನೋಡಿ ಆ ಥರ, ಒಂದು GS ಇಡ್ತಿದ್ದೆ. ನಾನು ಅಕ್ಕನ ಗಾಡಿ ಮೇಲೆ ಗಡ್ಡಿ, ಗಾಡಿ ಮೇಲೆ ಗಡ್ಡಿ. ಕಾರ್ಗಳು ಅಂದರೆ ಲೌಡಾಲು ತೊಗೊತಿರ್ಲಿಲ್ಲ ಅಷ್ಟು ದುಡ್ಡು ಇದ್ದಿದ್ರೆ. ನನ್ನ ಹತ್ರ ಬರೀ ಬೈಕ್ ಕಲೆಕ್ಷನ್ಸ್, ನನ್ನ ಅಕ್ಕ ಕೋಟಿಗಟ್ಟಲೆ ಸಾಯ್ಬೇಕಿತ್ತು ಅಷ್ಟು ತೊಗೊಂಬಿಡ್ತಿದ್ದೆ ದುಡ್ಡು ಇದ್ದಿದ್ರೆ. ಇಲ್ಲಲ್ಲ ಅದಕ್ಕೆ ಹಿಂಗೆ ಆಸೆ ಪಡ್ತೀನಿ ಅಷ್ಟೇ.
ಆಸೆ ಯಾರಿಗಿರಲ್ಲ, ಎಲ್ರಿಗೂ ಇರುತ್ತೆ. ಅಂಥದ್ರಾಗೂ ನಾವು ಮೋಟೋ ಬ್ಲಾಗರ್ಸು, ನಮಗೆ ಆಸೆ ಇಲ್ಲದೆ ಇರ್ತಾವ ಹೇಳಿ? ಅಷ್ಟು ತಿಳ್ಕೊಂಡಿರ್ತೀವಿ ಆ ಗಾಡಿ ಬಗ್ಗೆ. ಆನ್ ರೋಡ್ ಪ್ರೈಸ್ 10 ಲಕ್ಷ ಐತೆ, ಸೆಕೆಂಡ್ ಹ್ಯಾಂಡ್ಲು ಒಂದು 12 ಲಕ್ಷ ಗಾಡಿ ಕೈ ಬಂದುಬಿಡುತ್ತೆ. ಆಮೇಲೆ ಸ್ವಲ್ಪ ಆಕ್ಸೆಸರೀಸ್ ಎಲ್ಲ ಹಾಕ್ಸಿ ಒಂದು 13 ಲಕ್ಷ ಆಗೋಗುತ್ತೆ. ಅದಕ್ಕೆ ಸೆಕೆಂಡ್ ಹ್ಯಾಂಡ್ ಒಂದು 6-7 ಲಕ್ಷ, ಇಲ್ಲ ಒಂದು 5 ಲಕ್ಷ. ಸ್ವಲ್ಪ ಹಳೆಯ ಗಾಡಿ ಆದರೂ ಪರವಾಗಿಲ್ಲ, Z900 ಎತ್ತಬೇಕನ್ನೋದು ಆಸೆ. ಎತ್ತನ ಗುರು ಬಿಡಲ್ಲ.